ನನಗೆ ನನ್ನ ಹೆಂಡತಿ ಮೇಲೆ ಭಾಳ ವಿಶ್ವಾಸ ಇತ್ತು. ಯಾವ ಕಾರಣಕ್ಕೂ ಗಂಡ ಹೇಳಿದ ಮೇಲೆ ಅವಳು ಹೇಳಲಿಕ್ಕಿಲ್ಲ ಅಂತ ಏನೋ ಅದು ಹೇಳಿ ಹೋದದ್ದು ಹೌದು. ಆದ್ರೆ ನಾನು ಹೇಳಿದ್ದೆ ಮಾತ್ರ, ಯಾವ ಕಾರಣಕ್ಕೂ ಯಾರಿಗೂ ಹೇಳಬೇಡ ಅಂತ ಹೇಳಿದ್ದೆ ನಾನು. ಅಂದ್ರೆ ನನ್ನ ಹೆಂಡತಿ ಅವಳ ಪ್ರತಿ ವಾಕ್ಯ ವೇದ ವಾಕ್ಯ ಅಂತ ತಿಳ್ಕೊಂತ ಅಂತ ಮಾಡಿದೆ. ನಿನ್ನ ಹೆಂಡತಿ ಹೆಣ್ಣು ಹೌದಲ್ಲ? ಅಲ್ಲ, ಅದೇ ಒಂದು ಕಾರಣಕ್ಕೆ ಅಲ್ವಾ ನಾ ಮದುವೆ ಆಗ್ತಾ ಇಲ್ಲೇ ಹೋದ್ರೆ ನಂಗೆ ಬೇಕಾ ಗುಣ ಸಹಜ ಮುಟ್ಟು ಇಲ್ಲೂದಿಲ್ಲ ಹಾಗಂತ ಒಂದು ಅದು ಹೆಣ್ಣಿನ ಗುಣ ಸಹಜ ಹಾಗಂತ ನಾ ಗಂಡ ಅಲ್ವಾ. ಹೌದು, ನನ್ನ ಬಾಯಿನ ನನ್ನ ಬಾಯಿರಲಿಲ್ಲ ಅಂದ್ರೆ ನಿನಗೆ ಹೊಟ್ಟೆ ಹೋದಾಗ ಹೊರಗೆ ಬಿತ್ತು ಕಂಡುಸರಲ್ಲಿ ಕೆಲವರು ಹೆಂಗಸರು ಅಂತ ಇರ್ತಾರೆ. ಈಗ ತೊಂದರೆ ಆದದ್ದಂತೂ ಸತ್ಯ, ಸರಿ ಮಾಡ್ಲೇಬೇಕು. ಅದು ಏನಿದ್ರು ನಿನ್ನತ್ರ ಸಾಧ್ಯತೆ ಉಂಟೆ ಬಿಟ್ರೆ ಮತ್ತೆ ಬೇರೆಯವ್ರ ಸಾಧ್ಯ ಇಲ್ಲ. ಇಷ್ಟು ದಿವಸ ನಾನು ಒಬ್ಬನೇ ಹೋದ್ರೆ ಆಗ್ತೀನಿ. ಹೌದು, ಇವತ್ತು ಒಬ್ಬನೇ ಹೋಗುವ ಧೈರ್ಯ ಇಲ್ಲ ನನಗೆ. ಯಾಕೆ? ತಾಪಮಾನ ಹೆಚ್ಚಾಗಿದೆ. ಅಲ್ಲ, ನನಗೂ ನಿನ್ನ ಒಬ್ಬನ್ನೇ ಅಲ್ಲಿ ಕಳಿಸ್ಲಿಕ್ಕೂ ನನ್ನ ಮನಸ್ಸಿಲ್ಲ, ಧೈರ್ಯವೂ ಇಲ್ಲ. ಯಾಕೆಂದ್ರೆ ನನ್ನ ಹೆಂಡತಿಯು ಅಲ್ಲೇ ಇದ್ಲಲ್ಲ. ಅಂದ್ರೆ ಹಾಗಲ್ಲ ಕೃಷ್ಣಯ್ಯ, ಸತ್ಯಭಾಮ ಅಮ್ಮ ಒಬ್ಬರೇ ಆದ್ರೆ ನೀ ಏನಕ್ಕೇನೋ ಮಾಡಿ ಆದ್ರೂ ಅವರನ್ನು ಸರಿ ಮಾಡ್ಬೋದು. ರಗಳೆ ನನ್ನ ಹೆಂಡತಿ ಅಂತ ಅವಳು ನಂಗೂ ಗೊತ್ತು. ಆ ಪ್ರದೇಶದಲ್ಲಿ ಅವಳಿದ್ಲು ಅಂತ ಆದ್ರೆ ಅಷ್ಟಷ್ಟು ಹೊತ್ತಿಗೆ ಮತ್ತೆ ಉರಿಯು ಬೆಂಕಿ ತುಪ್ಪ ಸುರಿದಾಗೆ ಏನಾದ್ರೂ ಒಂದು ಮಾತಾಡದೆ ಬಿಡುವ ಅವಳು ಅಲ್ಲ ಅವಳು. ಯಾಕೆಂದ್ರೆ ಒಡತಿ ಹೇಳುವಂತ ಅಭಿಮಾನ ಉಂಟು, ಹಾಗಂತ ಅವರಿಗೆ ಓಲೈಸಿ ಮಾತಾಡುವ ಗುಣವೂ ಉಂಟು. ಅವ್ರು ಸಿಟ್ಟು ಬಂದಾಗೆ ಇವಳು ಏನಾದ್ರೂ ಹಾಗೆ ಓಲೈಸಿ ಬಿಟ್ಲು ಅಂತ ಆದ್ರೆ ಉರಿಯುವ ಬೆಂಕಿ ತುಪ್ಪ ಕೇಳ್ಬೇಕು ಮತ್ತಿಷ್ಟು ಪ್ರಜ್ವಲಿಸುವುದಿಲ್ವಾ? ಆದ್ರಿಂದ ನನ್ನ ಹೆಂಡತಿ ಅಲ್ಲಿದ್ದದ್ರಿಂದ ಒಬ್ಬನೇ ಹೋಗ್ಲಿಕ್ಕೆ ಕೊಡುವುದಿಲ್ಲ. ನನಗೊಮ್ಮೆ ತಲೆ ಬಿಸಿ ಆಯ್ತು ಮಹಾರಾಜ. ನನಗೆ ಅಪವಾದದ ಪ್ರಶ್ನೆ ಇಲ್ಲ. ಅವಳು ಮದುವೆ ಆಗಬೇಕಿದ್ರೆ ತೀರ್ಮಾನ ಮಾಡಿ ಮದುವೆ ಆದ್ದು. ನನ್ನ ಬಿಟ್ಟರೆ ಪ್ರಪಂಚದ ಮತ್ತಾರೂ ಅವಳನ್ನು ನೋಡ್ಲಿಕ್ಕಿಲ್ಲ. ಆ ವಿಶ್ವಾಸದಲ್ಲೇ ನಾನು ಮದುವೆ ಆದ. ನೀನು ಮದುವೆ ಆದ್ರೂ ನಾನೇ ಮಾಡಿಸಿದ್ದಲ್ಲ. ನಾನು ನೋಡಿದ್ದೇನೆ, ಮತ್ತೆ ಯೋಚನೆ ಮಾಡಬೇಡ. ಅಲ್ವಾ, ನನಗೂ ನೀ ಮದುವೆ ಮಾಡಿಸಿದಾಗೆ ನಾ ಲೆಕ್ಕ ಹಾಕಿದ್ದೆ ಯಾವ ತಾಪತ್ರೆ ಇಲ್ಲ ಅಂತ. ನಾನು ಯಾಕೆ ಬಂದಿತ್ತು ಅಂತ ನೀವ್ ಹೇಳು. ಅಲ್ಲ, ನೀವ್ ಹೇಳಿ ಮಾತನಾಡು. ಪರವಾಗಿ ಅಲ್ವಾ? ಅವ್ರು ಹೇಳಿದ್ದ ನೀವು ಹೇಳು. ಸರಿ ಸರಿ, ನೀವು ಹೇಳುದ್ ನಾನು ಹೇಳುದು. ನಿನ್ನ ನೀವ್ ಹೇಳುದನ್ನ ಹೇಳುದು ಹೇಳ್ಬಿಡ್ತೇನೆ. ನಿನ್ನ ಕ್ರೋಧವನ್ನ ತಿಳಿದು ತಣಿಸುವುದಕ್ಕಾಗಿಯೇ ಬಂದಿದ್ದೇನೆ. ನಿನ್ನ ಕ್ರೋಧವನ್ನು ತಿಳಿದು ತಣಿಸುವುದಕ್ಕಾಗಿಯೇ ಬಂದದ್ದು. ಎಲ್ಲಿಗೆ ಎಲ್ಲಿಗೆ ಅವಳು ಬೇಡ, ನೀನೇ ಬೇಕು ಅಂತ ಬಂದಿದ್ದೇನೆ. ಅವಳು ಬೇಡ, ಈಗ ನೀನೇ ಬೇಕು. ಅವಳು ಬೇಡ, ಈಗ ನೀನೇ ಬೇಕು. ನಾನು ಬೇಕಾ? ಮೊದಲು ಅವಳು ಬೇಕಾಯ್ತಲ್ಲ. ನಾನು ಬೇಕಾ? ಮೊದಲು ಅವಳು ಬೇಕಾಯ್ತಲ್ಲ. ನಂಗ್ ನಿನ್ ಬಿಟ್ಟು ಯಾರು ಗೊತ್ತಿ? ಓಹೋ, ಅವ್ರದ್ದು ಅವ್ರದ್ದು. ನಾನು ಕಟ್ಕೊಂಡದ್ದೇ ನಿನ್ನದು. ಎಂತಂದ್ರು ಅವರು? ನಾನು ಬೇಕಾ?